ಹೇಳಿ. ನನಗೆ ತುಂಬಾ ಖುಷಿ ಆಗ್ತದೆ ಬಿಕಾಸ್ ಅಲ್ಲಿ ಒಂದೊಂದು ಸೀನ್ ಆಗ್ತಾ ಇದ್ದಂಗೆ ಏನಾದರೂ ಒಂದು ಕಾಮಿಡಿ ಬಂದರೆ ಎಲ್ಲ ಖುಷಿ ಆಯ್ತು. ನೋಡಿನೇ ನನಗೆ ಇನ್ನೂ ಖುಷಿ ಆಯಿತು. ನಾವೆಷ್ಟು ಶೂಟಿಂಗ್ ಮಾಡಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ಮಾಡೋದು, ಜನಗಳು ಅದನ್ನು ನೋಡ್ತಾ ಅಷ್ಟೇ ಎಂಜಾಯ್ ಮಾಡ್ತಿದಾರಲ್ಲ ಅನ್ನೋ ಒಂದು ಖುಷಿ ಬೇರೆ ಲೆವೆಲ್ಗಿದೆ. ಸೊ ಯಾ ಸರ್, ನಿಜವಾಗ್ಲೂ ಇವತ್ತು ನಮಗೆ ಒಂದು ತುಂಬ ಖುಷಿ ಆದಂಥ ದಿವಸ. ಯಾಕೆಂದರೆ ನಮ್ಮ ಸಿನಿಮಾನ ನಾವು ನಮ್ಮ ಇಷ್ಟಪಡೋರು ಅಂದರೆ ನಮ್ಮ ಆಡಿಯನ್ಸ್ ಜೊತೆ ಕುತ್ಕೊಂಡು ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಅದರ ಆಗೋವಂಥ ಅನುಭವನೇ ಬೇರೆ. ಅದರಲ್ಲಿ ಅವ್ರು ಎಂಜಾಯ್ ಮಾಡ್ತಿದ್ದಂಥ ಮೂಮೆಂಟ್ ಬರುತ್ತಲ್ಲ, ಅದು ನಿಜವಾಗ್ಲೂ ನಮಗೆ ತುಂಬ ಖುಷಿ ಕೊಡ್ತಾ ಇತ್ತು. ಒಂದೊಂದೆಲ್ಲ ಒಂದು ಕಡೆ ನಮ್ಗೆ ಗೊತ್ತಿರಲಿಲ್ಲ ಇಷ್ಟೊಂದು ಮಜಾ, ಇನ್ನೂ ಒಂದು ಹೇಳ್ತಾ ಇದ್ದೀನಿ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಒಂದೊಂದು ಸೀರೆ ಇಷ್ಟೊಂದು ಖುಷಿ ಪಡ್ತೀರಾ ಅಂತ. ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ತಾರೆ, ಅದು ಇನ್ನೂ ಖುಷಿಯಾಗಿದೆ ಸರ್. ಅವರು ಸಿಕ್ಕಾಪಡೆ ಮಜಾ ಮಾಡ್ತಾರೆ ಅವಾಗಲಿಂದ, ನನ್ನಂತ ಎಂಜಾಯ್ ಮಾಡ್ತಾ ಇದಾರೆ. ಸೊ ಅವ್ರಿಗೂ ತುಂಬ ಇಷ್ಟ ಆಗಿದೆ ಸ್ವಲ್ಪ. ಅದು ನಾನು ಆಡಿಯನ್ಸ್ ಒಪ್ಕೊಂಡಿದ್ದಾರೆ ಅಂತ ಹೇಳೋದಕ್ಕಿಂತ ಖುಷಿ ಪಡ್ತಾ ಇದ್ದಾರೆ. ಯಾಕೆಂದ್ರೆ ಅವರಲ್ಲೇ ಒಂದು ಕ್ಯಾರೆಕ್ಟರ್ನ ನೋಡ್ತಾ ಇದ್ದಾರೆ. ಯಾದವಿ ಕ್ಯಾರೆಕ್ಟರ್ ಆಗಿರಲಿ, ಇಲ್ಲ ಕ್ರಿಶ್ ಕ್ಯಾರೆಕ್ಟರ್ ಆಗಿರಲಿ, ಇನ್ನೊಂದು ಯಾವುದೋ ಇನ್ನೊಂದು ಕ್ಯಾರೆಕ್ಟರ್ ಆಗಿರಲಿ, ಅನು ಕ್ಯಾರೆಕ್ಟರ್ ಎಲ್ಲರೂ ಅವರೇ ಅವ್ರ ಒಂದು ಪಾತ್ರ ಅಂತ ಹೇಳಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ಅಲ್ಲಿ ಗೆದ್ದಿರೋದು ಸಿನಿಮಾ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಸರ್. ಐ ಥಿಂಕ್ ರಾಜ್ವಿ ಮತ್ತೆ ಕ್ರಿಶ್ ಕ್ಯಾರೆಕ್ಟರ್ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ಸೊ ಆ ಸೀನ್ ಬರ್ತಾ ಇರ್ಬೇಕಾದ್ರೆ ಅವ್ರು ಎಂಜಾಯ್ ಮಾಡ್ತಾ ಇದ್ದನ್ನ ನಾನು ನೋಡಿದ್ರೆ ಅಲ್ಲ. ಸೊ ಲವ್ ಅಂತ ಬಂದಾಗ ಅದು ಬೇರೆ ಲೆವೆಲ್ ಅಲ್ಲ. ಸೊ ಖುಷಿ ಆಗ್ತದೆ. ಸಾಕಾರ ಹೀಗೆ ಇರಲಿ, ನಮ್ಮ ಎಲ್ಲ ಕನ್ನಡ ಸಿನಿಮಾ ಮೇಲೆ ಹೀಗೆ ಇರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ನಮ್ಮ ಸಿನಿಮಾ ಗೆಲ್ಲಬೇಕು ಅಂತಂದ್ರೆ ನಿಮ್ಮೆಲ್ಲರ ಮೆಚ್ಚುಗೆ ಸಿಗಲೇಬೇಕು ಅಂತ ನಾವು ನಂಬಿದ್ದೀವಿ, ಸಿಗುತ್ತೆ ಅಂತ ನಾವು ನಂಬಿದ್ದೀವಿ. ದಯವಿಟ್ಟು ಎಲ್ಲರೂ ಸಿನಿಮಾನ ಚಿತ್ರಮಂದಿರಗಳಿಗೆ ಹೋಗಿ ವೀಕ್ಷಿಸಿ.